ಹೇಳಿ ಸರ್. ಪ್ರತಿ ಮನೆಗೆ 10,000 ಲೀಟರ್ನ ಉಚಿತವಾಗಿ ನೀರು ಕೊಡ್ತೀರಿ ಅಂತ ನಿಮ್ಮ ಸರ್ಕಾರ ಆಲೋಚನೆ ಮಾಡಿದೆ, ಹೌದಾ? ಇಲ್ಲ, ಅದನ್ನ ಏನು ಆಲೋಚನೆ ಮಾಡಿಲ್ಲ. ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಈ ನಮ್ಮ ಬಹುಮತ ಬಂದ ಜೆ ಡಿ ಎಸ್ಗೆ ಅಲ್ಪಸಂಖ್ಯಾತರನ್ನ ಸಿ ಎಂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಿ ಸಿ ಎಂನಾಗಿ ದಲಿತರನ್ನ ಅಥವಾ ಮಹಿಳೆಯರನ್ನು ಮಾಡ್ತೀವಿ. ಇದೌದು ಅವ್ರ ಪಕ್ಷದ ನಿರ್ಣಯ, ಅವ್ರ ಪಕ್ಷದ ನಿರ್ಣಯದಲ್ಲಿ ನಾನೇನು ಕಮೆಂಟ್ ಮಾಡೋಕೆ ಹೋಗಲ್ಲ. ಇಟ್ ಈಸ್ ಇಟ್ ಬಗ್ಗೆ ಡಿ ಸಿ ಅವರು ವರದಿ ಕೊಟ್ಟಿದ್ದಾರೆ ಸರ್, ಸರ್ಕಾರಕ್ಕೆ ಯಾವ ತೀರ್ಮಾನ ಕೇಳಿದ್ರು? ಲಾ ಡಿಪಾರ್ಟ್ಮೆಂಟಲ್ಲಿದೆ, ನಾನು ನೋಡಿಕೊಂಡು ಮುಂದಿನ ಕ್ರಮ ತಗೋದು, ಅತಿ ಶೀಘ್ರದಲ್ಲಿ ತಗೋದು. ವಿರುದ್ಧ ಪಿತೂರಿ ನಡೆದಿರತಕ್ಕಂಥ ಕೇಸ್ ಕೂಡ ಆಗಿದೆ, ಮಾಜಿ ಶಾಸಕರು ಕೂಡ ಬಂಧನಾಗಿದೆ. ಅದು ಕೋರ್ಟಲ್ಲಿದೆ ರೀ, ಕೋರ್ಟಲ್ಲಿದೆ, ಅದು ಮಾಡ್ತಾರೆ, ಅದೆಲ್ಲ ನಡೀತದೆ, ಪೊಲೀಸ್ನವರೆಲ್ಲ ತನಿಖೆ ಮಾಡ್ತಾರೆ. ಎಲ್ಲ ರೀ, ಏನ್ರಿ ನೀವು, ಪಾಪ ಅವ್ರಿಗೆ ಕಾಲು ಮಂಡಿ ಆಪರೇಷನ್ ಆಗಿ ಹಾಸ್ಪಿಟ್ಲಲ್ಲಿದ್ದಾರೆ. ನಿಮ್ಮ ಮಾಹಿತಿ ಸುಳ್ಳಿದೆ, ಒಂದೇ ನಿಮಿಷ ನಿಮ್ಮ ಮಾಹಿತಿ